ಪರಮೇಶ್ವರ್ಗೆ ಮೇಲಿಂದ ಮೇಲೆ ನಿರಾಸೆನಾ ಪರಂ ವಿಚಾರದಲ್ಲಿ ಹೈಕಮಾಂಡ್ ಸೈಲೆಂಟ್ ಯಾಕೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಮಾಜಿ ಡಿ ಸಿ ಎಂ ಆದ್ರೆ ಅದ್ಯಾಕೋ ಪರಮೇಶ್ವರ್ಗೆ ಅದೃಷ್ಟ ಸರಿಯಿಲ್ಲ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಸಾಕಷ್ಟು ಜನ ಸಿ ಎಂ ಆಕಾಂಕ್ಷಿಗಳು ನಾನೂ ಸಿ ಎಮ್ ಆಗಬೇಕಂತ ಆಸೆ ಪಟ್ಟವರು ಮತ್ತು ಅರ್ಹತೆ ಉಳ್ಳವರಲ್ಲಿ ಪರಮೇಶ್ವರ್ ಕೂಡ ಒಬ್ಬರು ಆದರೆ ಪರಮೇಶ್ವರ್ಗೆ ಈ ಬಾರಿ ಕೇವಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಕಷ್ಟ ಆದರೆ ದಲಿತ ಕೋಟಾದಲ್ಲಿ ಅವರನ್ನು ಡಿ ಸಿ ಎಂ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಿತ್ತು ಆದರೆ ಡಿ ಕೆ ಶಿವಕುಮಾರ್ ಎಲ್ಲದಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಹಾಕಿರೋ ಕಂಡೀಷನ್ಗಳಲ್ಲಿ ನಾಲ್ಕು ನಾಲ್ಕು ಉಪ ಯಾಕೆ ಆಡಳಿತ ಒಂದು ರೀತಿಯಲ್ಲಿ ವಿಭಜನೆ ಆಗೋದು ಯಾಕೆ ಆಡಳಿತ ಯಾವಾಗಲೂ ಕೇಂದ್ರೀಕೃತವಾಗಿರಬೇಕು ಸಿದ್ದರಾಮಯ್ಯ ಅವರ ನಂತರ ಉಪಮುಖ್ಯಮಂತ್ರಿಯಾಗಿ ನಾನು ಇರಬೇಕು ಉಪಮುಖ್ಯಮಂತ್ರಿ ಸ್ಥಾನವನ್ನು ನಾನು ಒಪ್ಪಿಕೊಳ್ಳಲೇಬೇಕು ಅಂದರೆ ಬೇರೆ ಯಾರು ಉಪಮುಖ್ಯಮಂತ್ರಿಗಳು ಇರಬಾರ್ದು ಈ ಎಲ್ಲ ಕಂಡೀಷನ್ಗಳ ಮೂಲಕ ಪರಮೇಶ್ವರ್ ಅವರನ್ನು ಕೂಡ ಕಟ್ಟಿ ಹಾಕೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಡಿ ಕೆ ಶಿವಕುಮಾರ್ ಯಾರು ಅಂದುಕೊಂಡಷ್ಟು ಸುಲಭವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಪಿಕೊಂಡಿಲ್ಲ ಹೈಕಮಾಂಡ್ ಮುಂದೆ ತನ್ನದೇ ಆದ ಕಂಡೀಷನ್ಗಳನ್ನು ಹಾಕಿ ತನ್ನದೇ ಆದ ಬೇಡಿಕೆಗಳನ್ನು ಇಟ್ಟು ಆ ನಂತರದಲ್ಲಿ ಒಪ್ಪಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇದ್ದಿದ್ದು ನಾನು ರಾಷ್ಟ್ರ ಶಾಸಕರಿದ್ದಾರೆ ಇಷ್ಟು ಶಾಸಕರಿದ್ದಾರೆ ಅಂತ ಹೇಳಲ್ಲ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ ನೂರ ಮೂವತ್ತೈದು ಶಾಸಕರು ಕೂಡ ಬೆಂಬಲ ನನಗಿದೆ ಮೂವತ್ತೈದು ಶಾಸಕರು ನನ್ನ ಜೊತೆ ಇದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ಮಾಡೋದು ಮಾಡಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ವಾ ಸಾಕು ಸಿ ಆದ್ರೆ ಜೊತೆಯಲ್ಲಿ ಶಾಸಕನಾಗಿರ್ತೀನಿ ಅಂತ ಹೇಳಿದ್ರು ಆದರೆ ಒಂದಷ್ಟು ಬದಲಾವಣೆಗಳು ಒಂದಷ್ಟು ಮಾತುಕತೆಗಳು ಒಂದಷ್ಟು ಸಭೆಗಳ ಬಳಿಕ ಹೈಕಮಾಂಡ್ ಒಪ್ಪಿಸ್ತು ಸಿದ್ದರಾಮಯ್ಯ ಸಿ ಎಂ ಆಗಿರಲಿ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿರಲಿ ಅಂತ ಹಾಗಾದರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕ್ಕೆ ಕಾರಣ ಇಲ್ಲ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಪದೇ ಪದೇ ಮೂರ್ನಾಲ್ಕು ಡಿ ಸಿ ಎಂಗಳು ಬೇಡ ಡಿ ಸಿ ಎಂಗಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ ಇದ್ರೆ ಡಿ ಸಿ ಎಂ ನಾನು ಒಬ್ಬನೇ ಇರಬೇಕು ಹಾಗಿದ್ರೆ ಮಾತ್ರ ನಾನು ಒಪ್ಕೋತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ದಲಿತಾ ಕೋಟದಲ್ಲಿ ಪರಮೇಶ್ವರ್ಗೆ ಸಿ ಎಮ್ಓ ಆಗಲ್ಲ ಡಿ ಸಿ ಎಮ್ಓ ಆಗಲ್ಲ ಪರಮೇಶ್ವರ್ ಕೇವಲ ಸಚಿವರಾಗಿ ಮಾತ್ರ ಉಳ್ಕೋಬೇಕು ಪರಮೇಶ್ವರ್ ಅವರ ರಾಜಕೀಯ ಇತಿಹಾಸದಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇದೆ ವರ್ಚಸ್ಸಿದೆ ಅದಕ್ಕೆ ಅವರು ಅರ್ಹರು ಆದರೆ ಮುಖ್ಯಮಂತ್ರಿ ಮಾತಿರಲಿ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗೋದು ಅನುಮಾನ ಅಂತ ನಡೆಯ ಲೆಕ್ಕಾಚಾರ ನಡೀತಾ ಇದೆ ಹೀಗಾಗಿ ಪರಮೇಶ್ವರ್ ಅವರ ಮುಂದಿನ ಹಾದಿ ಏನು ಕೇವಲ ಸಚಿವರಾಗಿ ಮಾತ್ರ ಪಕ್ಷಕ್ಕೆ ಪಕ್ಷದ ಏಳಿಗೆಗಾಗಿ ಸರ್ಕಾರದ ಏಳಿಗೆಗಾಗಿ ದುಡಿತರ ಏನೊಂದು ಜೋಡೆತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸಾಥ್ ಕೊಡ್ತಾರೆ ಕೇವಲ ಸಚಿವರಾಗಿ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕಿತ್ತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ